ಇದು ಟಿವಿ ಫೈವ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಹಾಸನ ಆರ್ಟಿಒ ಕಚೇರಿಯ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಪ್ರಸಾರವಾದ ಎರಡೇ ದಿನಕ್ಕೆ ಆರ್ಟಿಒ ಕಚೇರಿಗೆ ಶಾಸಕರು ಭೇಟಿ ಕೊಟ್ಟಿದ್ದಾರೆ. ಟಿವಿ ಫೈವ್ ಕನ್ನಡ ನಿರಂತರವಾಗಿ ವರದಿಯನ್ನ ಬಿತ್ತರಿಸಿತ್ತು ಆರ್ಟಿಒ ಕಚೇರಿಯ ಲಂಚಾವತಾರಕ್ಕೆ ಸಂಬಂಧಪಟ್ಟಂತೆ. ಸುದ್ದಿ ಪ್ರಸಾರವಾದ ಎರಡು ದಿನಕ್ಕೆ ಆರ್ಟಿಒ ಕಚೇರಿಗೆ ಶಾಸಕರು ವಿಸಿಟ್ ಮಾಡಿದ್ದಾರೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೆ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ ಮಾಡಿದ್ದಾರೆ. ಕಚೇರಿಯೊಳಗೆ ಮೂರನೇ ವ್ಯಕ್ತಿಯನ್ನ ಬಿಟ್ಟು ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ. ಆರ್ಟಿಒ ಅಧಿಕಾರಿ ರಾಜ್ಕುಮಾರ್ಗೆ ಜೆಡಿಎಸ್ ಶಾಸಕರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೆಂಡಿಂಗ್ ಇರುವಂತಹ ಎಲ್ಲಾ ಕಡತಗಳನ್ನು ವಿಲೇವಾರಿ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆರ್ಟಿಒ ಅಧಿಕಾರಿ ರಾಜ್ಕುಮಾರ್. ಈಗ ಜೆಡಿಎಸ್ನ ಶಾಸಕರು ಭೇಟಿ ಮಾಡಿ ಅವರಿಗೆ ಚಳಿ ಬಿಡಿಸಿದ್ದಾರೆ. ಪೆಂಡಿಂಗ್ ಇರುವಂತಹ ಎಲ್ಲ ಕಡತಗಳನ್ನು ವಿಲೇವಾರಿ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಡೀ ಕಚೇರಿ ಒಳಗಡೆ ಮೂರನೇ ವ್ಯಕ್ತಿಯನ್ನ ಬಿಟ್ಟು ಅಲ್ಲಿ ವಸೂಲಿ ಮಾಡಲಾಗ್ತಿತ್ತು ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಟಿ ವಿ ಫೈವ್ ಕನ್ನಡ ವಿತ್ ಪ್ರೂಫ್ ಸಮೇತವಾಗಿ ಸಾಕ್ಷಿ ಸಮೇತವಾಗಿ ವಿಡಿಯೋದಲ್ಲೂ ಕೂಡ ಅದೆಲ್ಲ ರೆಕಾರ್ಡ್ ಆಗಿತ್ತು. ಆರ್ ಟಿ ಒ ಕಚೇರಿಯ ಲಂಚಾವತಾರದ್ದು ಹೇಗೆ ಅಲ್ಲಿ ಹಣವನ್ನು ವಸೂಲಿ ಮಾಡ್ತಾ ಇದ್ರು, ಏನೇ ಒಂದು ಕೆಲಸ ಆಗಬೇಕು ಅಂದರೂ ಕೂಡ ಮೂರನೇ ವ್ಯಕ್ತಿ ಇಟ್ಕೊಂಡು ಅಧಿಕಾರಿಗಳು. ಹಾಗಾಗಿ ಶಾಸಕರ ಗಮನಕ್ಕೂ ಕೂಡ ಬಂದಿದೆ ಇದು. ಎಚ್ ಡಿ ರೇವಣ್ಣ ಹಾಗೆ ಸ್ವರೂಪ್ ಪ್ರಕಾಶ್ ಟಿ ವಿ ಫೈವ್ನ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅವರು ಕೂಡ ಇದನ್ನು ವೀಕ್ಷಣೆ ಮಾಡಿ ಅಲ್ಲಿ ಅಧಿಕಾರಿ ರಾಜ್ಕುಮಾರ್ ಏನಿದ್ದಾರೆ ಅವರಿಗೆ ತಾಕೀತು ಮಾಡಿದ್ದಾರೆ. ರೇವಣ್ಣ ಅವರು ಚಳಿ ಬಿಡಿಸಿದ್ದಾರೆ ಅವ್ರಿಗೆ, ಯಾಕಂದರೆ ಸಾರ್ವಜನಿಕರಿಂದ ಬಹಳ ದೂರಿತ್ತು. ಏನೇ ಒಂದು ಕೆಲಸ ಆಗಬೇಕಾದರೂ ಲಂಚ ಕೊಡಲೇಬೇಕಾದಂಥ ಪರಿಸ್ಥಿತಿ, ಸರ್ಕಾರಿ ನಿಯಮಗಳನ್ನು ಕೂಡ ಮೀರಿ.